ಚಿತ್ರದುರ್ಗ ಕ್ಷೇತ್ರದ ಶಿರಾ ತಾಲೂಕಿನಲ್ಲಿ ಬಿಜೆಪಿ ಪ್ರಚಾರ ಜೋರಾಗಿದೆ ಶಿರಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದ ಬಿಜೆಪಿ ಅಭ್ಯರ್ಥಿ ಎ ನಾರಾಯಣಸ್ವಾಮಿ ಕೆರೆ ಸಮಸ್ಯೆಗಳನ್ನು ಆಲಿಸಿದರು ಅಲ್ಲದೆ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಕೆರೆ ಸಮಸ್ಯೆ ಬಗೆಹರಿಸೋದಾಗಿ ಹೇಳಿದರು ಆಂಧ್ರದ ಗಡಿ ಭಾಗಕ್ಕೆ ಹತ್ತಿರ ಇರುವ ಗ್ರಾಮ ಹೀಗಾಗಿ ಕರ್ನಾಟಕದ ಕೃಷ್ಣಾ ನೀರನ್ನು ಪಡೆದು ಆಂಧ್ರದವರು ನೀರನ್ನು ಬಳಸಿಕೊಡ್ತಾರೆ ಆದರೆ ಅದೇ ಇಪ್ಪತ್ತು ಕಿಲೋಮೀಟರ್ ದೂರದ ಕರ್ನಾಟಕದ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಈ ಕೆರೆಗೆ ನೀರು ತುಂಬಿಸುವ ಸಂಕಲ್ಪ ಮಾಡಿದ್ದೀನಿ ಅಂತ ತಿಳಿಸಿದರು ಜೆ ಡಿ ಎಸ್ ಅಭ್ಯರ್ಥಿ ಗೆದ್ದಿರ್ತಕ್ಕಂಥ ಕ್ಷೇತ್ರ ಅಂತಲ್ಲ ಭಾಳಷ್ಟು ವರ್ಷಗಳ ಕಾಲ ಈ ಕ್ಷೇತ್ರ ಕಾಂಗ್ರೆಸ್ ಕೈಯಲ್ಲೇ ಇತ್ತು ಟಿ ಬಿ ಜಯಚಂದ್ರ ಅವರವರು ಭಾಳ ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಗಳಾಗಿದ್ದರು ಈ ಅಪರ್ಭದ್ರ ಪ್ರಾಜೆಕ್ಟ್ ಬಗ್ಗೆ ಮಾತ್ರ ಮಾತಾಡ್ತಾಯಿದ್ರು ಹೇಮಾವತಿಯಿಂದ ಈ ಹಿರಿಯೂರಿಗೆ ಮೊದಲು ಕೆರೆ ತುಂಬಿಸ್ತೀವಿ ನಿಮ್ಮ ನೀರು ಕೊಡ್ತೀವಿ ಮತ ಹಾಕಿ ಅಂಥೇಳಿ ಅನೇಕ ಶಾಸಕರು ಮಾತನ್ನು ಕೊಟ್ಟು ಅದೇ ಟ್ರಂಪ್ ಕಾರಣನ ಮುಖಾಂತರ ಶಾಸಕರಾಗಿದ್ದರು ನಾನೀಗ ತಮ್ಮ ಜೊತೆಯಲ್ಲಿ ಮೊದ್ಲೂರು ಕೆರೆಗೆ ಬಂದು ವೀಕ್ಷಣೆ ಮಾಡ್ತಾಯಿದ್ದೇನೆ ಈ ಭಾಗದ ಎಲ್ಲ ಮುಖಂಡರು ನಮ್ಮ ಮುಖಂಡರು ಗಮನಿಸಿರೋದು ಕೇವಲ ಮೊದ್ಲೂರು ಕೆರೆಗೆ ಇಪ್ಪತ್ತು ಕಿಲೋಮೀಟರ್ತಕ್ಕಂಥ ಆಂಧ್ರ ಪ್ರದೇಶ ಗಡಿ ಇಪ್ಪತ್ತೇ ಕಿಲೋಮೀಟ್ರಲ್ಲಿ ನಮ್ಮದೇ ಕೃಷ್ಣ ಕರ್ನಾಟಕದ ಕೃಷ್ಣ ಜಲ ನೀರನ್ನು ತಂದು ಆ ಕೆರೆ ತುಂಬಿಸಿದ್ದಾರೆ ನಮ್ಮ ಕೆರೆ ನಮ್ಮ ಪುರಾತ ಶತಶತಮಾನಗಳ ಒಂದು ಇತಿಹಾಸ ಇದೆ ಈ ಒಂದು ಕೆರೆ ಏನಾದರೂ ನಮ್ಮ ಮಳೆ ಒಂದು ಅಂದರೆ ಪ್ರಕೃತಿಯಿಂದ ತುಂಬಿರೋ ಇಲ್ಲ ರಾಜಕೀಯ ಇಚ್ಛಾಶಕ್ತಿಯನ್ನು ಮರೆತು ನಮ್ಮ ಜನಪ್ರತಿನಿಧಿಗಳು ನೀರನ್ನು ತುಂಗಭದ್ರ ಮತ್ತು ಹೇಮಾವತಿ ನೀರನ್ನು ತುಂಬಿಸಿರೆ ಇಡೀ ಶಿರಾ ತಾಲ್ಲೂಕು ಜೊತೆಗೆ ಹಿರಿಯೂರು ತಾಲೂಕಿ ಧರ್ಮಪುರ ಹೋಬಳಿ ಮತ್ತು ತಾಲ್ಲೂಕಿನ ತಾಲೂಕಿನಾಗಿರ್ತಕ್ಕಂಥ ಕೆಲವು ಹಳ್ಳಿಗಳು ಮತ್ತೆ ಪಾಗುಡ ಮಂಗಳವಾಡ ಅರಸಿಕೆರೆ ಹೋಬಳಿ ಇಷ್ಟು ಈ ಸೀಪೇಜ್ ಆಗುತ್ತೆ ಅಷ್ಟು ಶಕ್ತಿ ಈ ಒಂದು ಕೆರೆಗಿದೆ ಒಂದು ದೈವ ರೀತಿಯಲ್ಲಿ ಈ ಕೆರೆಯಲ್ಲಿ ಒಂದು ಅಂತರ್ಜಲ ಹೆಚ್ಚುತ್ತೆ ಯಾಕಪ್ಪ ಅಂದರೆ ಯಾವ ಕೆರೆ